हलो फ्रेंड्स वन्स अगेन वेलकम टू मै चानल ನೀವು ಇನ್ನೂ ಕೂಡ ಯಾರಾದರೂ ಕೂಡ ಟೀ ಬ್ಯಾಗ್ನಿಂದ ತಯಾರಾಗಿರ್ತಕ್ಕಂತಹ ಟೀನ ಸೇವಿಸ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ನೀವು ನೋಡಲೇಬೇಕು. ಟೀ ಬ್ಯಾಗ್ನಿಂದ ತಯಾರು ಮಾಡಿರ್ತಕ್ಕಂತಹ ಟೀನ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಪ್ರಾಣಕ್ಕೆ ಹೇಗೆ ತೊಂದರೆಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸುಲಭವಾಗಿ ಮತ್ತು ಬೇಗನೆ ಟೀ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಟೀ ಬ್ಯಾಗ್ಸನ್ನು ಬಳಸ್ಕೊಂಡು ಕನ್ವೀನಿಯಂಟ್ ಆಗಿರುತ್ತೆ ಅಂತಲೂ ಕೂಡ ಟೀ ಬ್ಯಾಗ್ಸ್ನಿಂದ ಮಾಡಿರೋ ಟೀನ ಉಪಯೋಗಿಸ್ತೀವಿ. ಆದರೆ ಈ ಟೀ ಬ್ಯಾಗನ್ನು ಪೇಪರ್, ಪ್ಲಾಸ್ಟಿಕ್, ನೈಲಾನ್ನಲ್ಲಿ ತಯಾರು ಮಾಡಿರ್ತಾರೆ. ಟೀ ಬ್ಯಾಗನ್ನು ಪಾಲಿಪ್ರೊಫೆಲಿನ್ ಅಂತಕ್ಕಂತಹ ರಾಸಾಯನಿಕ ವಸ್ತುವನ್ನು ಬಳಸಿ ಸೀಲನ್ನು ಮಾಡಿರ್ತಾರೆ. ಬಿಸಿ ನೀರು ಅಥವಾ ಬಿಸಿ ಹಾಲಿಗೆ ಅದನ್ನು ಅದ್ದಿದ ತಕ್ಷಣ ಪ್ಲಾಸ್ಟಿಕ್ನ ಸಣ್ಣ ಸಣ್ಣ ಅಂಶಗಳು ಕರಗಿ ಟೀನಲ್ಲಿ ಸೇರಿ ಹೋಗುತ್ತೆ. ಹೀಗೆ ಒಂದು ಟೀ ಬ್ಯಾಗ್ನಿಂದ ತಯಾರು ಮಾಡಿರ್ತಕ್ಕಂತಹ ಟೀ ಕಪ್ನಲ್ಲಿ 11 ಬಿಲಿಯನ್ ಮೈಕ್ರೋ ಪ್ಲಾಸ್ಟಿಕ್ಕನ್ನು ಅದು ಬಿಡುಗಡೆ ಮಾಡುತ್ತೆ. ಅದಲ್ಲದೆ 3 ಮಿಲಿಯನ್ನಷ್ಟು ನ್ಯಾನೋ ಪ್ಲಾಸ್ಟಿಕ್ ಕೂಡ ಈ ಟೀಯಲ್ಲಿ ಸೇರಿ ಹೋಗುತ್ತೆ. ಅದನ್ನು ನಾವು ಸೇವನೆ ಮಾಡಿದಾಗ ನಮ್ಮ ಒಂದು ದೇಹದಲ್ಲಿ 1 ವಾರದಲ್ಲಿ 1 ಗ್ರಾಮ್ನಷ್ಟು ಪ್ಲಾಸ್ಟಿಕ್ ನಮ್ಮ ದೇಹವನ್ನು ಸೇರುತ್ತೆ. ಇದೇ ರೀತಿಯಾಗಿ ಸೇರ್ತಾ ಹೋಗಿ ಇದು ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ. ಇವುಗಳನ್ನು ನಾವು ಸೇವಿಸ್ತಾ ಇರೋದ್ರಿಂದ ನಮ್ಮಲ್ಲಿ ಬೆಳವಣಿಗೆಯ ಒಂದು ದೋಷಗಳು, ಸಂತಾನೋತ್ಪತ್ತಿ ಸಂಬಂಧಿ ದೋಷಗಳು, ಆರೋಗ್ಯದ ಸಮಸ್ಯೆಗಳು, ವರ್ತನೆಯ ದೋಷಗಳು, ಉಸಿರಾಟದ ತೊಂದರೆ, ವಾಕರಿಕೆ ಇವೆಲ್ಲವೂ ಕೂಡ ಉಂಟಾಗುತ್ತೆ. ದೀರ್ಘಕಾಲದ ಒಂದು ಬಳಕೆಯಿಂದ ದೇಹದಲ್ಲಿ ಪ್ಲಾಸ್ಟಿಕ್ ಅಂಶ ಹೆಚ್ಚಾಗಿ ಇದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ. ಇದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದಾಗ, ನಾವು ಲೂಸ್ ಲೀಫ್ ಪುಡಿಯಿಂದ ತಯಾರಾಗಿರ್ತಕ್ಕಂತಹ ಒಂದು ಟೀಯನ್ನು ನಾವು ಸೇವಿಸಬೇಕಾಗಿ ಇರುತ್ತೆ. ಅದಲ್ಲದೆ ತರ್ತಕ್ಕಂತಹ ಟೀ ಬ್ಯಾಗ್ಸನ್ನು ಯಾವುದರಿಂದ ಉತ್ಪಾದನೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿಕೊಂಡು, ಅದರಲ್ಲಿ ಏನೆಲ್ಲ ಅಂಶಗಳು ಇದ್ದಾವೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ನಾವು ಖರೀದಿಯನ್ನು ಮಾಡಬೇಕಾಗುತ್ತೆ. ಹೀಗೆ ನಾವು ನಮ್ಮ ಆರೋಗ್ಯವನ್ನು ಕೇವಲ ಒಂದು ದೈನಂದಿನ ಒಂದು ಕಪ್ ಟೀಯನ್ನು ಕುಡಿಯೋದ್ರ ಮೂಲಕ ಹಾನಿಯುಂಟನ್ನು ಮಾಡ್ಕೊಳ್ಳೋದು ಬೇಡ. ಈ ವಿಡಿಯೋ ನೋಡಿದ ಮೇಲೆ ನೀವು ಟೀ ಬ್ಯಾಗ್ನ ಬಳಕೆಯನ್ನು ನಿಲ್ಲಿಸ್ತೀರಾ ಅಂತ ಹೇಳಿಬಿಟ್ಟು ನಾನಿಲ್ಲಿ ಹೇಳ್ತಾ ಈ ಒಂದು ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಂದ್ಕೋತೀನಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಯಾರ್ಯಾರು ಟೀ ಬ್ಯಾಗ್ನಲ್ಲಿ ತಯಾರಾಗಿರೋ ಒಂದು ಟೀನ ಕುಡಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಂದೇಶ ತಲುಪಲಿ. ಹಾಗೆಯೇ ಈ ವಿಡಿಯೋವನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ವಂದನೆಗಳು.